ಮತ್ತೆ ರಾಷ್ಟ್ರ ರಾಜಧಾನಿ ಹಾರುವ ಹಕ್ಕಿ ಆರಂಭ. ವಿಮಾನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ದರ್ಬಾರಿ. ಹೌದು ವೀಕ್ಷಕರೇ, ಬೆಳಗಾವಿಯಿಂದ ದೆಹಲಿಗೆ ನೇರ ವಿಮಾನ ಸೇವೆ ಮತ್ತೆ ನಿನ್ನೆಯಿಂದ ಆರಂಭಗೊಂಡಿದ್ದು, ಅಧಿಕಾರಿ ಒಬ್ಬರು ವಿಮಾನದ ಪ್ರಯಾಣಿಕರನ್ನು ಕನ್ನಡದಲ್ಲೇ ಸ್ವಾಗತಿಸಿದರು. ಬೆಳಗಾವಿ ಜಿಲ್ಲೆಯ ಬೈಲುಂಗಲ್ಲದ ಮೂಲದ ಅಕ್ಷಯ್ ಪಾಟೀಲ್ ಅವರು ಪ್ರಯಾಣಿಕರನ್ನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸ್ವಾಗತಿಸಿದರು. ನೇರ ವಿಮಾನ ಸೇವೆಗೆ ಕಾರಣರಾದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿಯವರಿಗೆ ಅಭಿನಂದನೆ ಸಲ್ಲಿಕೆ ಮಾಡಲಾಯಿತು. ಇನ್ನು ಮುಂದೆ ದೆಹಲಿ ದೂರ ಇಲ್ಲ, ಕೇವಲ 2 ಗಂಟೆ 10 ನಿಮಿಷದಲ್ಲಿ ತಲುಪುತ್ತವೆ. ದೆಹಲಿ ವಿಮಾನದಿಂದ ಜನರಿಗೆ ಅನುಕೂಲ ಆಗಿದೆ. ಇದೇ ರೀತಿ ಬೆಳಗಾವಿ ಹುಬ್ಬಳ್ಳಿಯಿಂದ ದೇಶ ವಿದೇಶಕ್ಕೆ ವಿಮಾನ ಸೇವೆ ಸಿಗಲಿ, ಎಲ್ಲರೂ ಆರಾಮವಾಗಿ ಕುಳಿತುಕೊಳ್ಳಿ, 2 ಗಂಟೆ 10 ನಿಮಿಷದಲ್ಲಿ ದೆಹಲಿ ತಲುಪುತ್ತೇವೆ ಎಂದು ಅಕ್ಷಯ್ ಹೇಳಿದರು. ಇಂಡಿಗೋ ಏರ್ಲೈನ್ಸ್ 2 ನಗರಗಳ ನಡುವೆ ವಿಮಾನ ಸೇವೆ ನೀಡಲಿದ್ದು, ದೆಹಲಿ ಬೆಳಗಾವಿ ವಿಮಾನವು ದೆಹಲಿಯಿಂದ ಪ್ರತಿದಿನ ಮಧ್ಯಾಹ್ನ 3:45ಕ್ಕೆ ಟೇಕಾಫ್ ಆಗಲಿದ್ದು, ಸಂಜೆ 6:05ಕ್ಕೆ ಬೆಳಗಾವಿ ತಲುಪಲಿದೆ. ಬೆಳಗಾವಿ ದೆಹಲಿ ವಿಮಾನವು ಬೆಳಗಾವಿಯಿಂದ ಸಂಜೆ 6:35ಕ್ಕೆ ಹೊರಟು ದೆಹಲಿಯನ್ನು ರಾತ್ರಿ 9ಕ್ಕೆ ತಲುಪಲಿದೆ ಎಂದು ಮೂಲಗಳು ತಿಳಿಸಿವೆ. ನನ್ನ ಜೊತೆ ಇವತ್ತು ಕ್ಯಾಪ್ಟನ್ ಸಾಗರ್ ಪಾಟೀಲ್ ಅವರು, ಅವರು ಬೆಳಗಾವಿದವರು. ಇವತ್ತು ಸೊ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ನಾವು ಡೆಲ್ಲಿ ಹೋಗುವಂಥ ಸೌಭಾಗ್ಯ ನಮ್ಗೆ ಮತ್ತೆ ಸಿಕ್ಕೈತಿ. ಇವತ್ತು ಇದಕ್ಕೆ ಇವತ್ತೆಲ್ಲರೂ ಗೊತ್ತಿರೋಂಗ, ಇದು ಫಸ್ಟ್ ಫ್ಲೈಟ್, ಇನಾಗ್ರೇಷನ್ ಫ್ಲೈಟ್, ಏರ್ಬಸ್ 320 ಕಮರ್ಷಿಯಲ್ ಆಪರೇಷನ್ಸ್ ಬೆಳಗಾವಿ ಸ್ಟಾರ್ಟ್ ಮಾಡೋದು ನಾವು. ಇವತ್ತು ಇದಕ್ಕೆ ಕಾರಣಕರ್ತ ಅಂತ ನಮ್ಮ ರಾಜ್ಯಸಭಾ ಸದಸ್ಯರಂತ ಶ್ರೀ ಈರಣ್ಣ ಕರಡಿ ಸರ್ ನಮ್ಮ ಜೊತೆ ಟ್ರಾವೆಲ್ ಮಾಡತ್ತಾರ. ಸರ್ ದಯವಿಟ್ಟು ಸ್ವಲ್ಪ ಅವರ ಪರಿಶ್ರಮ ಇವತ್ತು ಎಲ್ಲರೂ ಹಿಂದಿ ಹೇಳತ್ತಲ್ಲ ದಿಲ್ಲಿ ದೂರ್ ಅಂತ ಹೇಳ್ತಾರ. ಸರ್ ದಿಲ್ಲಿ ದೂರ್ ಸರ್ ಏನ ಬರೀ 2 ತಾಸು ದಾರಿ, ಅದನ್ನ ನೀವು ಮಾಡಿಕೊಟ್ರ ಸರ್ ನಮಗ. ನಮ್ಮ ಉತ್ತರ ಕರ್ನಾಟಕ ಭಾಗ ಮಂದಿ ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ. ಇದೇ ರೀತಿ ಹೆಚ್ಚಿನ ಫ್ಲೈಟ್ಗಳು ಸ್ಟಾರ್ಟ್ ಆಗಿ ಇಲ್ಲಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆವಲಪ್ ಆಗಬೇಕು. ಹುಬ್ಳಿ ಬೆಳಗಾವಿ ಹೊಸ ಬಿಜಾಪುರ ಬರತೈತಿ. ಸೊ ಎಲ್ಲ ಒಳ್ಳೇದಾಗ್ಲಿ. ಎಲ್ಲಕ್ಕಿಂತ ಹೆಚ್ಚಿನದಂದ್ರೆ ಇವತ್ತೇನು ಟಿಕೆಟ್ ಬುಕ್ ಮಾಡ್ಕೊಂಡು ಬಂದ ಇಲ್ಲಿ ಕುಂತಿದೆಲ್ಲ ನಮ್ಮ ಅನ್ನದಾತರಂತ ನೀವು, ನಿಮಗ್ ಕೋಟಿ ಕೋಟಿ ವಂದನೆಗಳು. ನಿಮ್ಮನ್ನ ಡೆಲ್ಲಿಗೆ ಒಂದು 2 ತಾಸು 10 ನಿಮಿಷ ಮುಗಿಸ್ತೀವಿ, ಆರಾಮಕೊಂಡ್ರೆ ಎಂಜಾಯ್ಮೆಂಟ್ ಫ್ಲೈಟ್. ನಿಮಗೇನಾದ್ರು ಬೇಕು ನಮ್ಗೆ ಕ್ಯಾಬಿನ್ ಕೊಡೋದಾರು ಕೇಳಿ, ನಿಮಗೇನು ಸಹಾಯ ಕೇಳ್ತೀವಿ. ಥ್ಯಾಂಕ್ ಯು.